चाहिए उतना बजट चाहिए बस। मतलब अगर फिल्म अगर अच्छी। एक कहानी में आपका क्लोजअप निकालना है तो हेलीकॉप्टर लेके आके मैं थोड़ी कर सकता हूँ। आपको एक क्लोजअप लेना है बस। ಅಂತ ಇಲ್ಲಿಗೆ ಬರಬಾರ್ದು, ಉತ್ತಮ ಚಿತ್ರ ಮಾಡಿದ್ರೆ ಜನರು ಇಷ್ಟಪಡ್ತಾರೆ. ಇದನ್ನ ಹೇಳಿದ್ದು ರಿಷಬ್. ರಾಜ್ಬೌಳಿ ಇದಕ್ಕೆ ಹೇಳಿದ್ದೇನು. ಸ್ನೇಹಿತರೆ, ಈ ಕಹಾನಿಯನ್ನ ಹೇಳೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಕಹಾನಿಯ ಅಸಲಿ ಟ್ವಿಸ್ಟ್ ಅನ್ನ ನೋಡೋಣ ಬನ್ನಿ. ಕಾಂತಾರ ಇದರ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ, ಕಮ್ಮಿ ಆಗೋದಿಲ್ಲ ಬಿಡಿ. ರಿಷಬ್ ಶೆಟ್ಟಿ ಎಂಬ ಮಾಸ್ಟರ್ ಪೀಸ್ ಬಗ್ಗೆ ಮಾತನಾಡೋದು ಕೂಡ ಕಡಿಮೆ ಆಗಿಲ್ಲ. ದಿನೇ ದಿನೇ ಅವರ ಬಗ್ಗೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಇದೀಗ ಖ್ಯಾತ ನಿರ್ದೇಶಕ SS ರಾಜಮೌಳಿ ಸಹ ಕಾಂತಾರದ ಬಗ್ಗೆ ಮಾತನಾಡಿದ್ದಾರೆ. ಕಾಂತಾರ ಚಿತ್ರದಿಂದ ನಾವು ಕಲಿಯುವುದು ತುಂಬಾ ಇದೆ, ಪಾಠ ಕಲಿಯುತ್ತಿದ್ದೇವೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹೌದು ಸ್ನೇಹಿತ, ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಕಾಂತಾರ ಸಿನಿಮಾ 400 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ಅನ್ನ ಶೇಕ್ ಮಾಡಿದೆ. ಅಕ್ಕಪಕ್ಕದ ಇಂಡಸ್ಟ್ರಿ ಮಂದಿ ಕೂಡ ಈ ಸಿನಿಮಾ ನೋಡಿ ಬೆರಗಾಗಿದ್ದಾರೆ. ಕೇವಲ 16 ಕೋಟಿ ರು ಬಜೆಟ್ ಸಿನಿಮಾ ಈ ಪಾಟಿ ಸದ್ದು ಮಾಡಿದ್ದು 200, 300, 400 ಕೋಟಿ ರು ಬಜೆಟ್ನ ಸಿನಿಮಾಗಳ ನಿದ್ದೆಗೆಡಿಸಿದೆ. 100 ಕೋಟಿ ಕಲೆಕ್ಷನ್ ಮಾಡಲು 100 ಕೋಟಿ ಖರ್ಚು ಮಾಡಬೇಕು ಎನ್ನುವ ಮಾತನ್ನ ಕಾಂತಾರ ಸುಳ್ಳಾಗಿಸಿದೆ. ಒಂದು ಮೀಡಿಯಂ ಬಜೆಟ್ನ ಸಿನಿಮಾ 400 ಕೋಟಿ ರು ಗಳಿಸೋದು ಅಂದರೆ ತಮಾಷೆ ಮಾತಲ್ಲ. ಫ್ಯಾನ್ ಇಂಡಿಯಾ ರಿಲೀಸ್ ಮಾಡಿದರೂ ತಾನಾಗಿಯೇ ಸಿನಿಮಾ ಬೇರೆ ಭಾಷೆಗಳಿಗೆ ಡಬ್ ಆಗಿ ಸೂಪರ್ ಹಿಟ್ ಆಗಿದೆ. ಇದೇ ವಿಚಾರ ರಾಜಮೌಳಿಯಂತಹ ಸ್ಟಾರ್ ನಿರ್ದೇಶಕರು ಯೋಚನೆಗೆ ದೂಡಿದೆ. ಪ್ರೇಕ್ಷಕರನ್ನು ಸೆಳೆಯಲು ಭಾರಿ ಬಜೆಟ್ ಬೇಕಾಗಿಲ್ಲ ಎನ್ನುವ ಸತ್ಯವನ್ನ ಮತ್ತೊಮ್ಮೆ ಕಂಡುಕೊಳ್ಳುವಂತೆ ಮಾಡಿದೆ. ಕಾಂತಾರ ನೋಡಿ ಪಾಠ ಕಲಿತ ರಾಜಮೌಳಿ ಫಿಲ್ಮ್ ಕ್ಯಾಂಪೇನಿಯನ್ ಸಂದರ್ಶನವೊಂದರಲ್ಲಿ ಮಾತನಾಡಿದ ರಾಜಮೌಳಿ, ದೊಡ್ಡ ಸಿನಿಮಾಗಳು ಬರುತ್ತಿರುವ ಹೊತ್ತಿನಲ್ಲಿ ಕಾಂತಾರ ಸಿನಿಮಾ ಬಂದು ಅಚ್ಚರಿ ಮೂಡಿಸುತ್ತಿದೆ. ಸಿನಿಮಾ ಹೆಚ್ಚು ಹೆಚ್ಚು ಕಲೆಕ್ಷನ್ ಮಾಡಲು ಹೆಚ್ಚು ಬಜೆಟ್ ದೊಡ್ಡ ಸ್ಕೇಲ್ ಬೇಕಾಗಿಲ್ಲ ಎಂದು ತೋರಿಸಿದ. ಕಾಂತಾರ ಸಿನಿಮಾ ಮಾಡಿರುವ ಸಾಧನೆಯೇ ಇದಕ್ಕೆ ಉತ್ತಮ ಉದಾಹರಣೆ ಎಂದು ರಾಜಮೌಳಿ ಹೇಳಿದ್ದಾರೆ. ಇನ್ನು ಪ್ರೇಕ್ಷಕರು ಸಿನಿಮಾ ನೋಡಿ ಎಕ್ಸೈಟ್ ಆಗ್ತಿದ್ದಾರೆ, ಅದಕ್ಕೆ ಏನು ಮಾಡಬೇಕು ಎನ್ನುವುದನ್ನು ನಾವು ಫಿಲ್ಮ್ ಮೇಕರ್ಸ್ ಚಿಂತಿಸಬೇಕಿದೆ. ಸಿನಿಮಾ ಮಾಡುವ ರೀತಿಯಲ್ಲಿಯೇ ಮರುಚಿಂತನೆ ಮಾಡಬೇಕಿದೆ, ಯಾಕೆಂದರೆ ಕಡಿಮೆ ಬಜೆಟ್ನಲ್ಲಿ ಕಾಂತಾರ ಅದನ್ನು ಮಾಡಿ ತೋರಿಸಿದೆ ಎಂದು ರಾಜಮೌಳಿ ಹೇಳಿದ್ದು. ಇದಕ್ಕೆ ನಟ ಕಮಲ್ ಹಸನ್ ಕೂಡ ಧ್ವನಿಗೂಡಿಸಿದ್ದಾರೆ. ಇನ್ನು ನಿಮಗೆ ಗೊತ್ತಿದೆ ಹೆಲಿಕಾಪ್ಟರ್ ತಂದ್ರೆ ಆಗಲ್ಲ ಅಂತ ರಿಷಬ್ ಹೇಳಿದ್ದಾರೆ. ಅದು ಎಲ್ಲಿ ಅಂದ್ರೆ ಆಜ್ ತಕ್ ವಾಹಿನಿಯ ಅಜೆಂಡಾ ಆಜ್ ತಕ್ 2022 ಸಂವಾದದ ಕಾರ್ಯಕ್ರಮದಲ್ಲಿ ರಿಷಬ್ ಶೆಟ್ಟಿ ಕೂಡ ಈ ಬಜೆಟ್ ಬಗ್ಗೆ ಅಂದ್ರೆ ಸಿನಿಮಾ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ. ನಿರೂಪಕಿ, ಕಡಿಮೆ ಬಜೆಟ್ನಲ್ಲಿ ಕಾಂತಾರ ಎನ್ನುವ ಅದ್ಭುತ ಸಿನಿಮಾ ಮಾಡಿ ಗೆದ್ದಿದ್ದೀರಾ, ಮುಂದೆ ಹೇಗೆ ಎನ್ನುವ ಪ್ರಶ್ನೆಗೆ ರಿಷಬ್ ಶೆಟ್ಟಿ, ಕತೆಗೆ ಎಷ್ಟು ಬೇಕೋ ಅಷ್ಟು ಹಣ ಹಾಕಬೇಕು, ಒಂದು ಕ್ಲೋಸ್ ಆಫ್ ಶಾಟ್ ತೆಗೆಯಲು ಬಜೆಟ್ ಇದೆ ಎನ್ನುವ ಕಾರಣಕ್ಕೆ ಹೆಲಿಕಾಪ್ಟರ್ ತಂದರೆ ಏನು ಮಾಡಲು ಸಾಧ್ಯ ಎಂದು ನಗೆ ಚಟಾಕಿ ಆರಿಸಿದ್ದಾರೆ. ಕಾಂತಾರ ಇಂಗ್ಲಿಷ್ಗೆ ಡಬ್. ಎಸ್ ಸ್ನೇಹಿತರೆ, ಡಿವೈನ್ ಬ್ಲಾಕ್ ಬಾಸ್ಟರ್ ಕಾಂತಾರ ಸಿನಿಮಾ ಕನ್ನಡ ಬಿಟ್ಟು ಈಗಾಗಲೇ 5 ಭಾಷೆಗಳಲ್ಲಿ ಡಬ್ ಆಗಿ ಸಕ್ಸಸ್ ಕಾಣುತ್ತಿದೆ. ಇತ್ತೀಚೆಗೆ ಹಿಂದಿ ವರ್ಷನ್ ನೆಟ್ಫ್ಲಿಕ್ಸ್ನಲ್ಲಿ ಸದ್ದು ಮಾಡ್ತಿದೆ. ಇದೀಗ ಚಿತ್ರವನ್ನು ಇಂಗ್ಲಿಷ್ ಭಾಷೆಗೆ ಡಬ್ ಮಾಡುವ ಕೆಲಸಗಳು ನಡೆಯುತ್ತಿವೆ. ಮುಂದಿನ ತಿಂಗಳು ಇಂಗ್ಲಿಷ್ಗೆ ಡಬ್ ಮಾಡಿ ನೆಟ್ಫ್ಲಿಕ್ಸ್ ಎಂಟ್ರಿ ಕೊಡಲಿದೆ. ಈ ಮೂಲಕ ವಿಶ್ವದಾದ್ಯಂತ ಕಾಂತಾರ ಕಿಚ್ಚು ಎಬ್ಬಿಸೋದಂತೂ ಸುಳ್ಳಲ್ಲ. ಇನ್ನು ಸ್ನೇಹಿತರೆ, ಈ ಕಾಂತಾರದ ಜೊತೆಗೆ ಕನ್ನಡ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಕಾಂತಾರ ಬಂದಮೇಲೆ ಎಲ್ಲರೂ ಬಯಲ್ಲೂ ಕನ್ನಡದ ಬಗ್ಗೆ ಮಾತುಗಳು ಕೇಳ್ತಿದ್ದಾವೆ. ಸೊ ಇದೇ ರೀತಿ ನಮ್ಮ ಕನ್ನಡದ ಕ್ರೇಜ್ ಹೆಚ್ಚಾಗಲಿ, ಕನ್ನಡ ಹೆಚ್ಚೆಚ್ಚು ಬಳಕೆಯಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಜೈ ಕನ್ನಡ.